ಸಂಸಾರದಲ್ಲಿ ಹೊಂದಾಣಿಕೆ ಆಗದೆ ಹೋದ್ರೆ ಡೈವರ್ಸ್ ಆಗ್ಬಿಡಿ. ಡೈವರ್ಸ್ ಆದ್ಮೇಲೆ ಮತ್ತೆ ಜಗಳ ಮಾಡೋದಿದೆಯಲ್ಲ, ಸಂಸಾರ ಮಾಡಿದಾಗ ಏನೇನೆಲ್ಲ ಮಾಡ್ಕೊಂಡಿರ್ತಲ್ಲ ಈಚೆ ಬರುತ್ತೆ. ಡೈವರ್ಸ್ ಆಗೋದ್ಮೇಲೆ ಆಗೋಯ್ತು ನಿಮ್ ನಿಮ್ ಬೇರೆ ವ್ಯವಸ್ಥೆ. ಅದಕ್ಕೆ ಅದಕ್ಕೆ ಅದು ಅವೆಲ್ಲ ಅವ್ರು ಹೇಳದೆ ಹೋಗಿದ್ರೆ ನಾನು ಹೇಳಕ್ಕೆ ಹೋಗ್ತಿರ್ಲಿಲ್ಲ. ಅಧ್ಯಕ್ಷರೇ, ಅಧಿಕಾರ ಕೊಟ್ಟಂತ ಕಾಂಗ್ರೆಸ್ನವರು ದುರ್ಯೋಧನ ಅಂದ್ರಿ ತಾವು. ರಾಮಾಯಣ ಮಹಾಭಾರತಗಳು ನಡೆದುವೋ ಇಲ್ಲವೋ ಅವುಗಳಲ್ಲಿ ವಿವರಿಸಿರ್ತಕ್ಕಂತಹ ಕೆಲವು ಘಟನೆಗಳನ್ನ ತಪ್ಪಾಗಿ ನಾವು ಸದನದ ಮುಖಾಂತರ ಜನರಿಗೆ ತಿಳಿಸಬಾರ್ದು. ಕರ್ಣ ಇದ್ದಂತಹ ಮನೋಸಂಕಟದಲ್ಲಿ ಆಚಾರ್ಯ ದೇವ, ದ್ರೋಣಾಚಾರ್ಯ, ನೀನು ಕ್ಷತ್ರಿಯ ಅಲ್ಲ, ನೀನು ಈ ಕ್ಷಾತ್ರ ಪರೀಕ್ಷೆಗೆ ಬರೋ ಹಾಗಿಲ್ಲ ಅಂತ ಹೇಳ್ಬಿಡ್ತಾನೆ. ಆಗ ದುರ್ಯೋಧನ ಕೇಳ್ತಾನೆ, ಜಾತಿಯಿಂದ ಕ್ಷತ್ರಿಯ ಆಗ್ತಾನ ಮನುಷ್ಯ, ಇದು ಜಾತಿಯ ಪರೀಕ್ಷೆನ ಇಲ್ಲ ಅವನಿಗೆ ರಾಜ್ಯ ಇರಬೇಕು ಅಂತ ಹೇಳ್ತಾನೆ. ಆ ಕೂಡಲೇ ಅಂಗರಾಜ್ಯಕ್ಕೆ ಅವನನ್ನ ಪಟ್ಟಾಭಿಷೇಕನ ಮಾಡ್ತಾನೆ. ಒಬ್ಬ ಮನುಷ್ಯನಿಗೆ ಅರ್ಹತೆ ಇದ್ರೂ ಜಾತಿಯ ಕಾರಣದಿಂದಾಗಿ ಅವನಿಗೆ ಅವಕಾಶ ವಂಚನೆ ಆದಾಗ ಒಬ್ಬ ಮಹಾನ್ ಭವ ಯಾವ ರೀತಿ ಧೈರ್ಯ ಮಾಡಿ ಆ ಕೂಡಲೇ ಒಂದು ನಿರ್ಣಯ ತೆಗೆದುಕೊಂಡು ಅವನಿಗೊಂದು ರಾಜ್ಯನ ಕಟ್ಟಿ ಅವನ ರಾಜನನ್ನು ಮಾಡಿ ಪರೀಕ್ಷೆಗೆ ಒಳಪಡಿಸ್ತಾನೆ. ನಾನು ಮಾಡ್ತಾ ಇರೋ ಸಿನಿಮಾ ಕದೆ ಪೂರ್ತಿ ತಾವು ಹೇಳ್ಬಿಟ್ಟಿದ್ದೀರಿ, ನನ್ನ ಸಿನಿಮಾ ತೊಂದರೆ ಆಗತ್ತೆ. ಮುನರತ್ನ ಅವ್ರ ಪಿಕ್ಚರ್ಗೆ ಸ್ವಲ್ಪ ಪ್ರಚಾರ ಸಿಗತ್ ಬಿಡಿ ಅಧ್ಯಕ್ಷ, ನೀವು ಹೇಳಿರೋದು ಒಳ್ಳೆ ಬಿಸ್ನೆಸ್ ಆಗತ್ ಬಿಡಿ. ಈಗ ಅಧ್ಯಕ್ಷ ಈಗ ಅದು ಹೇಳಿರೋದು ಕಥೆನ.